ಸಿಕೆ ರಮೇಶ್ ಅಂತ ಎಕ್ಸ್ ಮಿಲಿಟರಿ ಮ್ಯಾನ್ ಇವತ್ತಿನ ಏನು ನೀವು ಇದನ್ನ ನೋಡಿದಿರಾ ಇದನ್ನ ಕಣ್ಣಾರೆ ಸತ್ಯ ಘಟನೆ ಏನು ನಡೆದಿದೆ ಅದೆಲ್ಲ ನೈಜ ಘಟನೆಗಳು ಇದಕ್ಕಿಂತ ಇನ್ನೂ ಕ್ರಿಯಲ್ ಆಗಿ ಆ ಜಾಗದಲ್ಲಿ ಕಂಡಂತವರು ನಾವು ದೈಮಾಡಿ ಕಾಶ್ಮೀರ ನಮ್ಮದೇ ಕಾಶ್ಮೀರ ನಮ್ಮದಾಗಿರಬೇಕು ಕಾಶ್ಮೀರ ಯಾತಕ್ಕೋಸ್ಕರ ಹೀಗಾಯಿತು ಕೇವಲ ಈ ಒಡಂಬಡಿಕೆ ಈ ರಾಜಕೀಯ ಪಕ್ಷಗಳ ಧೋರಣೆಯಿಂದ ಇವತ್ತಿನ ಕಾಶ್ಮೀರ ಇಷ್ಟು ವರ್ಷಗಳ ಕಾಲ ಯಾತನೆ ಅನುಭವಿಸಿದೆ ನಿಜವಾಗಲೂ ಕಾಶ್ಮೀರ ಅನ್ನೋದು ಸ್ವರ್ಗ ಪ್ರತಿ ವರ್ಷ ಫೆಬ್ರವರಿ 14ನೇ ತಾರೀಕು ನಾನು ಕಾಶ್ಮೀರದೊಳಗಡೆ ಫುಲ್ವಾಮಾದಲ್ಲಿ ಹೋಗ್ಬಿಟ್ಟು ಅಲ್ಲಿ ನಡೆದಂತಹ ನೈಜ ಘಟನೆಗಳ ಬಗ್ಗೆ ನಾನು ವಿವರಿಸ್ತಾನೆ ಇರ್ತೀನಿ ನನ್ನ ಚಾನೆಲ್ ಅಲ್ಲಿ ನೋಡ್ತಾ ಇರಬಹುದು ನೋಡಿರೋರು ತುಂಬಾ ಜನ ಇದ್ದೀರಾ ದಯಮಾಡಿ ಈ ಕಿತ್ತೋಗಿರ ಈ ರಾಜಕೀಯ ವಿಚಾರಗಳಿಂದ ಈ ದೇಶ ಇವತ್ತಿಂದ್ರ ಈ ಸ್ಥಿತಿಗೆ ಬಂದ್ಬಿಟ್ಟಿದೆ ಜನ ಬದಲಾಗದ ಹೊರತು ದೇಶ ಬದಲಾಗಕ್ಕಾಗಲ್ಲ ಕೇವಲ ಧರ್ಮವನ್ನ ಮುಂದಿಟ್ಕೊಂಡು ನಡೆಯಕ್ಕೋದ್ರೆ ಇವತ್ತಿಂದ್ರ ಏನು ಕಾಶ್ಮೀರಿ ಪಂಡಿತರು ಯಾತನೆಗಳ ಅನುಭವಿಸಿದರೆ ಅದೇ ರೀತಿ ಮುಂದೊಂದು ದಿನ ಪ್ರತಿಯೊಬ್ಬರು ಈ ಯಾತನೆಗಳ ಅನುಭವಿಸಬೇಕಾದಂತಹ ಪರಿಸ್ಥಿತಿ ಬಂದರೂ ಬಂದ್ಬಿಡುತ್ತೆ ದಯಮಾಡಿ ಒಂದೊಂದು ದಿನದ ಒಬ್ಬೊಬ್ಬ ಯೋಧ ಸತ್ತಂತಹ ದಿನಗಳನ್ನ ಕಣ್ಣಲ್ಲಿ ನಾವು ಕಂಡಿದೀವಿ ಕರಣ್ ನಗರನ ಒಂದು ಸರಿ ತಾವು ಕಾಶ್ಮೀರಲ್ಲಿ ಹೋಗಿ ಕೇವಲ ಬೇರೆ ಏನು ಪೂರಿ ಕಾಶ್ಮೀರಿ ವ್ಯಾಲಿನ ಸುತ್ತದ ಬೇಡ ಶ್ರೀನಗರಲ್ಲಿ ಇಳಿದು ಕೇವಲ ಕರಣ್ ನಗರ ಒಂದು ಜಾಗನ ತಾವು ಸುತ್ತೋಂಬಂದ್ರೆ ಗೊತ್ತಾಗುತ್ತೆ ಅಲ್ಲಿ ಹಿಂದೂಗಳ ಮೇಲೆ ಯಾವ ರೀತಿ ದಬ್ಬಾಳಿಕೆ ದೌರ್ಜನ್ಯ ಅವರ ಮೇಲೆ ಏನೆಲ್ಲ ಘಟನೆಗಳು ನಡೆದಿದೆ ಅನ್ನೋದು ಇವತ್ತು ಕಣ್ಣು ಕಟ್ಟದಂಗಿದೆ ಯಾಕೆಂದ್ರೆ ಸತತವಾಗಿ ಹಲವಾರು ವರ್ಷ ಕಾಶ್ಮೀರಲ್ಲಿ ಇದ್ಕೊಂಡು ಅಲ್ಲಿನ ನೈಜ ಘಟನೆಗಳನ್ನ ಕಣ್ಣು ಮುಂದೆ ನೋಡ್ತಾ ಬರ್ತಾ ಇದೀವಿ ಇವತ್ತಿನ ದೇಶ ಪರಿವರ್ತನೆ ಆಗಿದೆ ಬದಲಾಗಿದೆ ಆರ್ಟಿಕಲ್ 370-35 ಬದಲಾದ ನಂತರ ದೇಶ ಕಾಶ್ಮೀರ ಖಂಡಿತವಾಗ್ಲೂ ಸುಭಿಕ್ಷವಾಗಿದೆ ದಯಮಾಡಿ ಒಂದ್ಸರಿ ಹೋಗಿ ದೇಶದೊಳಗಡೆ ಏನೆಲ್ಲ 90ನೇ ಇಸ್ವಿಯಲ್ಲಿ ಏನು ನಡೆದಿತ್ತು ಅದು ಖಂಡಿತವಾಗ್ಲೂ ತಮ್ಮೆಲ್ಲರಿಗೂ ಸಂಕ್ಷಿಪ್ತವಾಗಿ ಗೊತ್ತಾಗುತ್ತೆ ಅಂತ ನಾನು ಅರ್ಥ ಮಾಡ್ಕೋತೀನಿ ದಯಮಾಡಿ ದೇಶ ಉಳಿಸಿ ತಾವು ಬದಲಾಗಿ ದೇಶ ಬದಲಾಯಿಸ ಅಂತ ಕೆಲಸ ಮಾಡಿ ಧರ್ಮ ಉಳಿಸ ಅಂತ ಕೆಲಸ ಮಾಡಿ ಅಂತ ನಾನು ಕೇಳ್ಕೊಂತ ಇಷ್ಟೊತ್ತು ನನ್ನ ಮಾತನ್ನ ಕೇಳೋದಕ್ಕೆ ತಮ್ಮೆಲ್ಲರಿಗೂ ನಾನು ವಂದಿಸ್ತೀನಿ ಜೈ ಹಿಂದ್ ವಂದೇ ಮಾತರಂ ಭಾರತ್ ಮಾತಾ ಕೀ ಜೈ ಭಾರತ್ ಮಾತಾ ಕೀ ಜೈ ಭಾರತ್ ಮಾತಾ ಕೀ ಜೈ ಬೋಲೋ ಭಾರತ್